ಮೋಹನ್ ಯಾಕೋ ಇಲ್ಲಿ ಹೀಗೆ ನಿಂತಿದ್ದೀರಾ ಮಧ್ಯಾಹ್ನದಿಂದ ನಿರ್ಮಲಾ ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾರೆ ಯಾರಿಗೂ ಮುಖ ಕೊಟ್ಟು ಮಾತಾಡ್ತಿಲ್ಲ ಊಟನು ಮಾಡಿಲ್ಲ ಮೋಹನ್ ಅದೇನೋ ಗೊತ್ತಿಲ್ಲ ಕಣ ಗರ ಬಡದವರು ಕೂತ್ ಬಿಟ್ಟಿದ್ದಾರೆ ಹೋಗ್ ನೋಡಿ ನಿರ್ಮಲಾ ಇಡೀ ದಿನ ಊಟ ಮಾಡಿಲ್ಲ ಅಂತ ಯಾಕ ಬಯೋ ಶರಿಲ್ವಾ ಯಾಕ ಒಂತರ ಇದ್ಯಾ ಏನ್ ನೋಡ್ತಿದ್ಯಾ ಹರಿದ್ವಾರಕ್ಕೆ ಒಬ್ಬರು ಸ್ವಾಮೀಜಿ ಬರ್ತಿದಾರಂತೆ ಡಾಕ್ಟರ್ ನಟರಾಜ್ ಹೇಳಿದ್ರು ನೀನು ಅವರತ್ರ ಹೋದ್ರೆ ಪೂರ್ತಿ ಕೂಡ ಆಗ್ಬಿಡ್ತೀಯಂತೆ 23ನೇ ತಾರೀಕು ಅವರಲ್ಲಿ ಬರ್ತಿದ್ದಾರೆ 19ನೇ ತಾರೀಕು ನಾವು ಹೊರಡಬೇಕು ಟಿಕೆಟ್ ಎಲ್ಲ ಬುಕ್ ಮಾಡ್ಬಿಟ್ಟಿದೀನಿ ಯಾಕಾಗಿ ನೋಡ್ತಿದ್ಯಾ ಏನಾಯ್ತು ಎಲ್ಲರೂ ಸೇರಿ ನಾಟಕ ಆಡ್ತಾ ಇದ್ದೀರಾ ಶಾಂತಿನ ಪ್ರೀತಿಸಿದ್ರೆ ಮದುವೆನೂ ನಿಶ್ಚಯ ಆಗಿತ್ತು ಅದ ನನ್ನಿಂದ ಯಾಕೆ ಮುಚ್ಚಿಟ್ರಿ ನೀವೀಗಿರೋ ಪರಿಸ್ಥಿತಿನಲ್ಲಿ ನಿಮಗೆ ಇನ್ನೂ ನೋವು ಕೊಡೋದು ಬೇಡ ಅಂತ ನಾವೆಲ್ಲ ಸೇರಿ ವಿಷಯನ ಮುಚ್ಚಿಟ್ವಿ ನನಗೆ ಯಾರ ಕಾರಣ ವೀಕ್ಷಣೆ ಬೇಕಾಗಿಲ್ಲ ಹಾಗಲ್ಲ ನಿಮ್ಮ ನಾನು ನೀನು ಬೇಗ ಗುಣ ಆಗಬೇಕು ಅಂತ ನಾನು ಗುಣ ಆಗೋದು ಬೇಡ ಈ ಅವಸ್ಥೆಯಲ್ಲಿ ಬದುಕಿರೋದು ಬೇಡ 23ನೇ ತಾರೀಕು ನಿಮ್ಮ ಮದುವೆ ಅಂತ ಇನ್ವಿಟೇಷನ್ ಅಲ್ಲಿ ಇದೆ ಈ ಉಸಿರಾಡ್ತಿರೋ ಶವಕ್ಕೋಸ್ಕರ ಅದೇ ದಿನ ನೀವು ಹರಿದ್ವಾರದಲ್ಲಿ ಇರಬೇಕಾ ಓ ಜನ್ಮದಲ್ಲಿ ಏನು ಪಾಪ ಮಾಡಿದ್ನೋ ಏನು ಈಗ ಈ ಸ್ಥಿತಿಯಲ್ಲಿ ಇದೀನಿ ಇನ್ನು ನಿಮ್ಮ ಪ್ರೀತಿನ ಸಾಯಿಸಿ ಶಾಶ್ವತವಾಗಿ ನರಕದಲ್ಲಿ ಇರಬೇಕಾ ಅಲ್ಲ ನಿರ್ಮಲ ನೋ ನಾನು ಎಲ್ಲಿಗೂ ಬರಲ್ಲ ಯಾವುದೇ ಕಾರಣಕ್ಕೂ ನಿಶ್ಚಯ ಆಗಿರೋ ಮದುವೆ ನನಗೋಸ್ಕರ ನಿಲ್ಲಬಾರದು ನನ್ನ ಜೀವನದಲ್ಲಿ ಏನೋ ಆಗಬಾರದಾಗೋಯ್ತು ಶಾಂತಿ ಬಾಳು ಹಾಗೆ ಆಗಬೇಕಾ ನಾನು ಹೇಳೋ ಸ್ವಲ್ಪ ಕೇಳ್ತೀಯಾ ಇಲ್ಲ ನೀವು ಹೇಳಿದ್ರೆ ನಾನು ಕೇಳಬೇಕಾಗಿಲ್ಲ ಹಾಗೂ ನಿಮ್ಮ ಹಠ ನೀವು ಸಾಧಿಸಕ್ಕೆ ಹೋದ್ರೆ ನಾನು ಜೀವಂತವಾಗಿರಲ್ಲ ನಮಗೂ ಭಾವನೆಗಳಿವೆ ಹೃದಯ ಅಂತೂ ನಮಗೂ ಇದೆ ಇನ್ನೊಬ್ಬರ ಮನಸ್ಸು ನೋಯಿಸಬಾರದು ಅನ್ನೋ ಪ್ರಜ್ಞೆನೂ ಇದೆ ಮೋಹನ್ ಬೇಡ ಮೋಹನ್ ಅಲ್ಲ ನಿನಗೂ ನೋವಾಗಬಾರದು ಇವಳಿಗೂ ಅನ್ಯಾಯ ಆಗಬಾರದು ಈ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಹಾಗೆ ಹೊರಗೆ ಬರುತ್ತೆ ಒದ್ದಾಡ್ತಿದ್ದೀನಿ ಏನು ಮಾತಾಡ್ತೀಯಾ ಇವಳು ನಾನು ಏನೇ ನಿರ್ಧಾರ ತಗೊಂಡ್ರು ಇಬ್ಬರಲ್ಲಿ ಒಬ್ಬರಿಗೆ ನೋವು ಆಗೇ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಆ ನೋವನ್ನ ಆದಷ್ಟು ಕಡಿಮೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿದ್ದೀನಿ ಸಾವಿನ ಬೆದರಿಕೆ ಹಾಕ್ತೇನೆ ನೀನು ಅಲ್ಲ ನೀನೇ ಹೇಳು ಈಗ ನಿನ್ನ ಜಾಗದಲ್ಲಿ ನಾನಿದ್ದು ನನ್ನ ಜಾಗದಲ್ಲಿ ನೀನಿದ್ದಿದ್ರೆ ಏನ್ ಮಾಡ್ತಿದ್ದೆ ನನ್ನ ಬಿಟ್ಟು ಓಡೋಗ್ತಿದ್ಯಾ ಹೇಳು ನಿರ್ಮಲ ಒಂದ್ ವೇಳೆ ನನ್ನ ಜಾಗದಲ್ಲಿ ನೀನಿದ್ದು ನಿನ್ನ ಜಾಗದಲ್ಲಿ ನಾನು ಈ ತರ ಇದ್ದಿದ್ರೆ ನನ್ನ ಬಿಟ್ಟು ನೀನು ಹೋಗ್ತಿದ್ಯಾ ನನ್ನ ಬಿಟ್ಟು ಹೋಗ್ತಿದ್ಯಾ ಖಂಡಿತವಾಗೂ ಇಂಥ ಒಂದು ಜಡ ವಸ್ತುನ ಕಣ್ಣೆತ್ ಕೂಡ ನೋಡದೆ ಬಿಟ್ಟು ಹೋಗ್ತಿದ್ದೆ Thank you.